ಅದರಿಂದ ಆ ರೀತಿ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ನಮ್ಮಿಂದ ಸಾಧ್ಯ ಆದಷ್ಟು ಅವರಿಗೆ ಸರ್ವಿಸ್ ಕೊಡಬೇಕು, ಸೇವೆ. ಇದೇ ಇದೇ ಶುಶ್ರೂಷೆ. ಮಧ್ವಾಚಾರ್ಯ ಏನು ಹೇಳ್ತಾರೆ ಗೊತ್ತುಂಟ, ನಮಗೆ ಶುಶ್ರೂಷೆ ನಾಲ್ಕು ವರ್ಣಗಳಿಗೆ ನಾಲ್ಕು ಧರ್ಮ ಅಲ್ವಾ, ಅದನ್ನು ಸೇವಾ ಧರ್ಮ, ಅದು ಅದು ಶುದ್ಧ ಧರ್ಮ. ಮಧ್ವಾಚಾರ್ಯ ಹೇಳ್ತಾರೆ ನಿನಗೆ ಶುಶ್ರೂಷ ಅನ್ನೋದು ಮನುಷ್ಯ ಧರ್ಮ, ನೀನು ಕಷ್ಟದಲ್ಲಿದ್ದವರಿಗೆ ಸೇವೆ ಮಾಡಿದ್ರೆ ನಿನಗೆ ಎಂದೂ ಮೋಕ್ಷ ಆಗುವುದಿಲ್ಲ ಅಂತ ಹೇಳ್ತಾರೆ ಅವರು. ಅದು ಮೋಕ್ಷ ಸಾಧನೆಯಲ್ಲಿ ಒಂದು ಅಂತ. ನಾನಾ ಜನಸ್ಯ ಶುಶ್ರೂಷಾ ಕರ್ಮೇತಿ, ಇದು ಮಧ್ವಾಚಾರ್ಯ ಮಾತ್ರ ಹೇಳಿದ್ದು. ಅಲ್ಲಿ ಕೃಷ್ಣ ಭಗವದ್ಗೀತೆಯನ್ನು ನೀನು ಕರ್ಮ ಮಾಡು ಅಂತ ಹೇಳಿದ. ಕುರು ಕರ್ಮೈಮ ಅಂತ. ಏನು ಕರ್ಮ ಅಂದರೆ? ನಾವು ಕರ್ಮೇ ಮಾಡೋದು, ಬಿಸ್ನೆಸ್ ಮಾಡ್ತೇವೆ, ದುಡ್ಡು ಮಾಡ್ತೇವೆ, ವ್ಯಾಪಾರ ಮಾಡ್ತೇವೆ, ಹೆಂಡತಿ ಮಕ್ಕಳಿಗೆ ಬಂಗಾರ ಮಾಡಿಸ್ತೇವೆ, ಅದೆಲ್ಲ ಕರ್ಮ ಅಲ್ವಾ. ಕರ್ಮ ಅಂದರೆ ಏನು? ಕರ್ಮ ಅಂದರೆ ಏನು? ಕರ್ಮ ಅಂದರೆ ಅದಕ್ಕೆ ಹೊರದು ನಾನಾ ಜನಸ್ಯ ಶುಶ್ರೂಷಾ ಕರ್ಮ ಅಂತ. ಯಾರು ಕಷ್ಟದಲ್ಲಿದ್ದಾರೆ ಅವರ ಸೇವೆ ಮಾಡುವುದೇ ನಿಜವಾದ, ಅದರಿಂದಲೇ ಮೋಕ್ಷ. ನೀವು ಮೋಕ್ಷಕ್ಕೆ ಬರೀ ಪುಸ್ತಕ ಓದಿ ಉಪಾಸನೆ ಧ್ಯಾನ ಮಾಡಿದ್ದರಿಂದ ಮೋಕ್ಷ ಆಗುವುದಿಲ್ಲ, ಅದು ಒಂದು ಅಂಗ ಅಷ್ಟೇ. ಆದರೆ ಯಾರು ದೀನರು ದಲಿತರು ದುಃಖಿತರಿದ್ದಾರೆ ಅವರಿಗೆ ಸರ್ವಿಸ್ ಕೊಡು. ಶುಶ್ರೂಷಾ ಕರ್ಮ ಅದೇ ಕರ್ಮ, ನಿಜವಾದ ಕರ್ಮ ಅದು. ಯಾಕೆಂದರೆ ಕರ್ಮ ಅಂದರೆ ಏನು? ಕರವನ್ನು ಮಿತೇಹೆ, ಯಾವುದನ್ನು ನಾವು ಕರದಂತೆ ಭಾಗ. ಕರ ಅಂದರೆ ಡ್ಯೂಟಿ, ಟ್ಯಾಕ್ಸ್ ಡ್ಯೂಟಿ. ನೋಡಿ ಭಗವಂತ ನಾವು ಮಾಡುವ ಡ್ಯೂಟಿ ಉಂಟಲ್ವ, ಅಂದರೆ ಕರ್ತವ್ಯ, ಅದು ಭಗವಂತನಿಗೆ ರಾಜ್ಯದಲ್ಲಿ ಪ್ರಜಾ ಅದಕ್ಕಾಗಿ ನಾವು ಭಗವಂತನಿಗೆ ಸಲ್ಲಿಸುವ ಡ್ಯೂಟಿ. ಕರ್ಮ ಅದು ಕರ. ವಿ ಹ್ಯಾವ್ ಟು ಪೇ ಅವರ್ ಡ್ಯೂಟಿ ಟು ಗೌರ್ಮೆಂಟ್. ಯಾವುದು ಗೌರ್ಮೆಂಟ್ ಅಂದರೆ ಅದು ಭಗವಂತ, ಡಿವೈನ್ ಗೌರ್ಮೆಂಟ್. ಅವನಿಗೆ ನಾವು ನಮ್ಮ ಕರ ಕಂದಾಯ ಕಟ್ಟಬೇಕು. ಏನು ಕಂದಾಯ? ನಾವು ದುಡ್ಡು ಕೊಟ್ಟರು ದೇವರು ತಗೊಳ್ಳೋಲ್ಲ, ನಮಗೆ ಅದೊಂದು ಭ್ರಮೆ ಇದೆ. ಡಬ್ಬಿ ಕಾಣಿಕೆ ಹಾಕಿ ನಾವು ಏನು ಮಾಡಿದ್ರು, ನಮಗೆ ಸ್ವರ್ಗ ಕೊಟ್ಬಿಡಿ, ಲಂಚ ಹಾಕಿದ್ದೇವೆ ಡಬ್ಬಿಯಲ್ಲಿ. ನಾವು ಲಂಚ ಹಾಕಿದ್ರಿಂದ ದೇವರು ನಮಗೆ ಉದ್ಧಾರ ಮಾಡೋಲ್ಲ. ಮತ್ತೆ ಏನು ಮಾಡಬೇಕು ದೇವರಿಗೆ? ಅವನು ನಮ್ಮಿಂದ ದುಡ್ಡು ಅಪೇಕ್ಷಿಸುವುದಿಲ್ಲ. ಮತ್ತೆ ನಮ್ಮ ಕರ್ತವ್ಯವನ್ನು ಮಾಡುವುದೇ ನಾವು ಅವನಿಗೆ ಸಲ್ಲಿಸುವ ಡ್ಯೂಟಿ ಅಂತ ಕರ. ಅದು ಮಧ್ವಾಚಾರ್ಯ ಕೊಟ್ಟ ಆ ಡೆಫಿನಿಷನ್. ಅದಕ್ಕೆ ಎತಿಮಾದಿ ಹಿಡಿದು ಕರವನ್ನು ಇದೆ. ನಾವು ಭಗವಂತನಿಗೆ ರಾಜ್ಯದ ಪ್ರಜೆಗಳು ನಾವು, ಅದಕ್ಕೋಸ್ಕರ ನಾವು ಭಗವಂತನ ಸಲ್ಲಿಸುವ ಕಂದಾಯ ಏನು ಅಂದರೆ ನಮ್ಮ ಕರ್ತವ್ಯವನ್ನು ಮಾಡೋದು. ಯಾವುದು ಅಂದರೆ ಶುಶ್ರೂಷ. ಯಾರು ಕಷ್ಟದಲ್ಲಿದ್ದಾರೆ ಅವರ ಸೇವೆ ಮಾಡು. ಅದು ಶೂದ್ರ ಧರ್ಮ ಅಲ್ಲ, ಮನುಷ್ಯ ಧರ್ಮ. ನಾವು ಸೇವೆ ಮಾಡದೇ ಇದ್ದರೆ ಮನುಷ್ಯರೇ ಆಗೋದಿಲ್ಲ, ಮತ್ತು ಬ್ರಾಹ್ಮಣರಾಗೋದಿಲ್ಲ. ಮನುಷ್ಯ ಆದಮೇಲೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಮನುಷ್ಯತ್ವವೇ ಇಲ್ಲ. ಇನ್ನೊಬ್ಬರನ್ನು ಸೇವೆ ಮಾಡದೇ ಇದ್ದಾಗ, ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ನಾವು ಹಂಗಿಸ್ತೇವಲ್ಲ, ಆದರೆ ನಾವು ಮನುಷ್ಯರೇ ಅಲ್ಲ ಅಂತ. ವಿ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್. ಅಷ್ಟೇ ಅಲ್ಲ, ಪ್ರಾಣಿಗಳಿಗಿಂತ ಕಡೆ. ಯಾಕೆ ಗೊತ್ತಾ? ನೋಡಿ, ನಾವು ಬಹಳ ಸಸಾರ ಮಾಡ್ತೇವಲ್ಲ ನಾಯಿ ಅಂತ. ಕಾಡಿನಲ್ಲಿ ನಾಯಿಗಳಿದ್ದಾವೆ, ಕಾಡು ನಾಯಿಗಳು. ಅವು ಸ್ವಲ್ಪ ಈ ಪೇಟೆ ನಾಯಿಗಳಿಂದ ವಾಸಿ. ಯಾಕೆಂದರೆ ಪೇಟೆ ನಾಯಿಗಳಿಗೆ ಮನುಷ್ಯರ ಬುದ್ಧಿ ಬಂದಿರುತ್ತೆ, ಅವು ಮನುಷ್ಯರ ಒಡನಾಟ ಇಲ್ಲದೇ ಇರೋದ್ರಿಂದ ಪರ್ಫೆಕ್ಟ್ ಇರ್ತವೆ ಅವು ಎಥಿಕ್ಸು. ಅಂದರೆ ಕಾಡಿನ ಪ್ರಾಣಿಗಳು, ಈ ರಡ್ಯಾರ್ಡ್ ಕಿಪ್ಲಿಂಗ್ ಒಂದು ಪುಸ್ತಕ, ಜಂಗಲ್ ಬುಕ್ ಒಂದು ಪುಸ್ತಕ ಅದರಲ್ಲಿ ಹೇಳ್ತಾನೆ, ಕಾಡು ಪ್ರಾಣಿಗಳ ಒಂದು ಸಮ್ಮೇಳನ ಆಯ್ತಂತೆ. ಆ ಸಮ್ಮೇಳನಕ್ಕೆ ಕೋತಿಗಳನ್ನು ಒಂದು ಕರಿಬಾರ್ದು, ದೇ ಆರ್ ಬಿಕಾಸ್ ದೇ ಆರ್ ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್, ವಿ ಶುಡ್ ನಾಟ್ ಇನ್ವೈಟ್ ದೆಮ್. ಮಂಕೀಸ್ ಅವರು ಅದು ಒಂದೇ ಕಾಡು ಪ್ರಾಣಿಗಳಲ್ಲಿ, ವಿ ಶುಡ್ ನಾಟ್ ಇನ್ವೈಟ್ ದೆಮ್. ಯಾಕೆಂದರೆ ಅವರು ಸಭೆ ಕರಿಬಾರ್ದು ಅಷ್ಟೇ ಅಲ್ಲ, ವಿ ಶುಡ್ ನಾಟ್ ಈಟ್ ವ್ಯಾರ್ ದೇ ಈಟ್, ವಿ ಶುಡ್ ನಾಟ್ ಸ್ಲೀಪ್ ವ್ಯಾರ್ ದೇ ಸ್ಲೀಪ್, ಆ್ಯಂಡ್ ವಿ ಶುಡ್ ನಾಟ್ ಈವನ್ ಡೈ ವ್ಯಾರ್ ದೇ ಡೈ. ಅಂಥ ಬಹಿಷ್ಕಾರ ಕೋತಿ. ಯಾಕೆಂದರೆ ಅವು ಮನುಷ್ಯರಾಗಿರೋ ಎಥಿಕ್ಸ್ ಇಲ್ಲದವು, ನಮ್ಮ ಕಾಡಿನ ಎಥಿಕ್ಸ್ ಅನ್ನು ಮುರಿತಾವೆ. ಅದರಿಂದ ಕೋತಿಗಳ ಒಡನಾಟ ನಾವು ಮಾಡಬಾರ್ದು ಅಂತ ಕಾಡು ಪ್ರಾಣಿಗಳು ತೀರ್ಮಾನ ಮಾಡಿದ್ವು ಅಂತ ಕಿಪ್ಲಿಂಗ್ ಹೇಳ್ತಾನೆ. ಅದು ನಿಜ ಸ್ವಲ್ಪ ಮಟ್ಟ. ಯಾಕೆಂದರೆ ಮನುಷ್ಯ ಅಂದರೆ ಬಾಲ ಇಲ್ಲದ ಕೋತಿ, ಉಳಿದದ್ದೆಲ್ಲ ಅದು ಡಾರ್ವಿನ್ ಥಿಯರಿ ಸುಳ್ಳಾದರೂ ಕೂಡ ಅದು ಕೋತಿಯ ಸ್ವಭಾವ ಕೂಡ ಮನುಷ್ಯನ ಬಂದಿದೆ ಪೂರ್ತಿ. ಹಾಗಾಗಿ ನಾವು ನೋಡಿ ಕಾಡು ಪ್ರಾಣಿಗಳಿಗಿಂತೂ ಕಿವಿಯಾಗ್ತೇವೆ. ಯಾಕೆಂದ್ರೆ ನಾನು ಅದಕ್ಕೆ ಒಂದಷ್ಟು ಅಂತ ಕಾಡು ನಾಯಿಗಳು ಕತೆ ಗೊತ್ತಾ, ನಮಗೆ ನಾಚಿಕೆ ಆಗಬೇಕು. ಕಾಡು ನಾಯಿಗಳೇ, ಒಂದು ನಾಯಿ ಒಂದು ಪ್ರೇ ಒಂದು ಪ್ರಾಣಿಯನ್ನು ಹಿಡಿಯಿತು. ಹಿಡಿದ ಕೂಡಲೇ ತಿನ್ಬೋದಲ್ವ, ಹಸಿದು ತಿಂದದ್ದು ಅದು ಹಿಡಿದದ್ದು. ಆದರೆ ಅದು ತಕ್ಷಣ ಎಲ್ಲ ನಾಯಿಗಳನ್ನು ಕರೆಯುತ್ತೆ, ಕರೆದ ಮೇಲೆ ಎಲ್ಲ ನಾಯಿಗಳು ಒಟ್ಟಾದವು. ಆಮೇಲೆ ಸೀನಿಯರ್ ಮೋಸ್ಟ್ ಮೊದಲು ತಿನ್ಬೇಕು, ತಿನ್ನೋದು ಕೊಂದ ನಾಯಿ ಜೂನಿಯರ್ ಆದರೆ ಸೀನಿಯರ್ ಮೋಸ್ಟ್ ದೊಡ್ಡವರಪ್ಪ ನಮ್ಮ ಮನೆಯಲ್ಲಿ ಹಿರಿಯರು ಅವರಿಗೆ ಮೊದಲು ಸೀನಿಯರ್ ಮೋಸ್ಟ್ ತಿನ್ನಬೇಕು, ಅದರ ನಂತರ ನೆಕ್ಸ್ಟ್ ಸೀನಿಯರ್ ಮೋಸ್ಟ್, ಅದರ ನಂತರ ನೆಕ್ಸ್ಟ್ ಸೀನಿಯರ್. ಅಷ್ಟಾಗುವಾಗಿ ಕೊಂದ ನಾಯಿಗೆ ಆಹಾರ ಸಿಗೋಲ್ಲ, ತೆಪ್ಪಗೆ ಹೊರಟು ಹೋಗುತ್ತೆ, ಅದು ಬೇರೆ ಪ್ರಯೋಗ. ಇಷ್ಟು ಡಿಸಿಪ್ಲಿನ್ ಇದೆ ಅವುಗಳಿಗೆ,
ರೆಸ್ಪೆಕ್ಟ್ ದೊಡ್ಡವರಿಗೆ ಗೌರವ ಕೊಡುವುದು ಆ ವಿಭಾಗ ಮನುಷ್ಯರಲ್ಲಿ ಉಂಟ ಇದು ನಮಗೆ 10 ರೂಪಾಯಿ ನೋಟು ಬಿದ್ದರೆ ಮತ್ತೆ ಆಚೆ ಇಟ್ಕೊಂಡು ಎರಡನೇ ಬೇಕು ಸಹ ಯಾರು ನೋಡಿದ್ರೆ ಅವ್ರಿಗೆ 5 ರೂಪಾಯಿ ಕೊಡಬೇಕಾಗುತ್ತೆ ಅಂದ್ರೆ ಮನುಷ್ಯ ಎಷ್ಟು ಎಷ್ಟು ನೈತಿಕವಾದ ಅಧಃಪಾತವನ್ನು ಹೊಂದಿದ್ದಾನೆ ಅಂದ್ರೆ ಪ್ರಾಣಿಗಳಲ್ಲಿ ಇರುವ ಡಿಸಿಪ್ಲಿನ್ ಇಲ್ಲ ನೋಡಿ ನಾವು ಮನುಷ್ಯರನ್ನ ಶಾಸ್ತ್ರಗಳಲ್ಲಿ ಪುರುಷ ವ್ಯಾಘ್ರ ಪುರುಷ ಸಿಂಹ ಪುರುಷ ವೃಷಭ ಅಂತ ಹೇಳ್ತಾರೆ ಅಂದ್ರೆ ಮನುಷ್ಯರಿಗೆ ಉಪಮಾನ ಕೊಡೋದು ಶ್ರೇಷ್ಠ ಮನುಷ್ಯ ಅನ್ನೋದಕ್ಕೆ ಹುಲಿಯಂತ ಮನುಷ್ಯ ಸಿಂಹದಂತ ಮನುಷ್ಯ ಪುರುಷ ವ್ಯಾಘ್ರ ಅಂದ್ರೆ ಅವನು ಗೊತ್ತು ನಮಕ್ಕಿಂತ ಅವ ಬೆಟರ್ ಅಂತ ಅವಗಳನ್ನು ಉಪಮಾನ ಕೊಡ್ತಾನೆ ಆದರೆ ಹುಲಿಗೆ ಮನುಷ್ಯನಂತ ಹುಲಿಯಿಂದ ಡಿಸ್ಕ್ವಾಲಿಫಿಕೇಶನ್ ಯಾತಕ್ಕೆ ಉಪಯೋಗ ಇಲ್ಲದ ಹುಲಿ ಅಂತ ಅರ್ಥ ಮನುಷ್ಯ ಅಂತ ಹುಲಿ ಮನುಷ್ಯನಂತ ಸಿಂಹ ನೋಡಿ ಮನುಷ್ಯ ಎಷ್ಟು ಎಷ್ಟು ಕೆಳಮಟ್ಟ ಹೋಗಿದ್ದಾನೆ ಅಂದ್ರೆ ನಾವು ಪ್ರಾಣಿಗಳಿಗೆ ಉಪಮಾನ ಕೊಡ್ಲಿಕ್ಕೂ ನಾಲಾಯಕ್ಕು ಯೋಚನೆ ಇದೆಲ್ಲ ಸೀರಿಯಸ್ ಆಗಿ ಯೋಚಿಸಬೇಕು ಅದನ್ನು ನಾವು ಎಷ್ಟು ಅಧಃಪಾತ ಹೊಂದಿದ್ದೇವೆ ಎಷ್ಟು ದೊಡ್ಡ ಜನ್ಮ ಕೊಟ್ಟಿದ್ದಾನೆ ಭಗವಂತ ಪ್ರಪಂಚದಲ್ಲಿ ಯಾವ ಪ್ರಾಣಿಗೂ ಇಲ್ಲದಂತಹ ಚಿಂತನೆ ಮಾಡತಕ್ಕಂಥ ಬ್ರೈನ್ ಕೊಟ್ಟ ನಮ್ಮ ಭಾವನೆಗಳನ್ನು ಕಮ್ಯುನಿಕೇಟ್ ಮಾಡತಕ್ಕಂಥ ಮಾತು ಕೊಟ್ಟ ಯಾವ ಪ್ರಾಣಿಗೂ ಕೊಡಲಿಲ್ಲ ಕುಸುರಿ ಕೆಲಸ ಸೂಕ್ಷ್ಮಾತ ಸೂಕ್ಷ್ಮವಾದ ಕೈಗಾರಿಕೆಯನ್ನು ಮಾಡೋ ಅದನ್ನು ಮನೆ ಕಟ್ಟಿದೆವು ಏನೇನೋ ಮಾಡಿದೆವು ಕಲೆಗಳನ್ನು ಬಳಸಿದೆವು ಪ್ರಾಣಿಗಳಿಗೆ ಇದೆಲ್ಲ ಮನುಷ್ಯನಿಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟ ಕೈ ಕೊಟ್ಟ ನಾವು ಇನ್ನೊಬ್ಬರಿಗೆ ಕೈ ಕೊಟ್ಟೆವು ಯಾಕೆಂದ್ರೆ ಮಹಾಭಾರತದಲ್ಲಿ ಒಂದು ಕಥೆ ಇದೆ ವೇದ ಇವರು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದ ಕಥೆ ಒಬ್ಬ ಋಷಿ ಇದ್ದಂತೆ ಬಹಳ ಬಹಳ ರಿಲೆವೆಂಟ್ ಅದು ಇವತ್ತಿಗೂ ತುಂಬಾ ಅರ್ಥಪೂರ್ಣವಾದ ಒಂದು ಕಥೆ ಅವನು ಒಬ್ಬ ಋಷಿ ಇದ್ದಂತೆ ಅವನು ಋಷಿಕುಮಾರ ಒಳ್ಳೆ ಓದಿದ ಸರ್ವಶಾಸ್ತ್ರ ಪಾರಂಗತನಾದ ಆದರೆ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಉದ್ಯೋಗ ಇರಲಿಲ್ಲ ಉದ್ಯೋಗ ಇಲ್ಲಲ್ಲ ಇಷ್ಟು ಓದಿ ಏನು ಉಪಯೋಗ ಅಂತ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಒಂದು ಬೆಟ್ಟ ತುದಿಗೆ ಹೋದ ಉದ್ಯೋಗ ಇಲ್ಲದೆ ನಿರುದ್ಯೋಗದಿಂದ ಕಂಗೆಟ್ಟು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೋದ ಆವಾಗ ಅಲ್ಲಿ ಒಂದು ನರಿ ಇರುತ್ತೆ ಅವನು ಆ ತುದಿಗೆ ಹೋಗಿದ್ದಾನೆ ನೀನು ಕೆಳಗೆ ಹಾರಬೇಕು ಅಷ್ಟೊತ್ತಿಗೆ ಒಂದು ನರಿ ಬಂತು ಏನು ಕಥೆ ಇದೆ ನೀನು ಯಾಕೆ ಹೇಳಿ ನಿಂತಿದ್ದೀನಿ ನನಗೇನು ಮಾಡೋದು ಉದ್ಯೋಗ ಇಲ್ಲ ಯಾಕೆ ಬದುಕಿ ಏನು ಉಪಯೋಗ ಅದಕ್ಕೆ ಸಾಯ್ಬೇಕು ಅಂತ ಬಂದಿದ್ದೇನೆ ಅಂತ ಅದಕ್ಕೆ ಆ ನರಿ ಹೇಳುತ್ತೆ ಅಲಯ್ಯ ನೀವು ಮನುಷ್ಯರಿಗೆ ಏನು ಬುದ್ಧಿ ಇಲ್ಲ ಯಾಕೆಂದರೆ ನಮಗೆ ತಿನ್ನುವ ಅಂದರೆ ಕೈ ಇಲ್ಲ ಬೆಳೆಸುವ ಅಂದರೆ ಕೃಷಿ ಮಾಡುವ ಅಂದರೆ ಕೈ ಇಲ್ಲ ಬೆಳೆದದ್ದನ್ನು ತಿನ್ನುವ ಅಂದರೆ ಕೈ ಇಲ್ಲ ಯಾವ ಸೌಕರ್ಯವೂ ಕೊಟ್ಟಿಲ್ಲ ಭಗವಂತ ಆದರೂ ನಾವು ಆತ್ಮಹತ್ಯೆ ಮಾಡಿಕೊಳ್ಳೋಲ್ಲ ನಿಮಗೆ ದುಡಿಲಿಗೆ ಎರಡು ಕೈ ಕೊಟ್ಟಿದ್ದೇನೆ ಆದರೂ ಕೆಲಸ ಇಲ್ಲ ಅಂತ ಸಾಯ್ತೀರಲ್ಲ ನಾಚಿಕೆ ಆಗೋಲ್ಲ ನಿನಗೆ ಅಂತ ಕೇಳ್ತಾ ಇದ್ದಾರೆ ಇವನಿಗೆ ಜನವರೇ ಹೌದಲ್ಲ ನಾನು ಎಷ್ಟು ಮೂರ್ಖರ ದುಡಿಯುವ ಕೈ ಕೊಟ್ಟಿದ್ದಾನೆ ದೇವರು ದುಡಿಯಲಿಕ್ಕೆ ಮಣ್ಣು ಕೊಟ್ಟಿದ್ದಾನೆ ನಾನು ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಪಶ್ಚಾತ್ತಾಪ ಆಗುತ್ತೆ ಅವನಿಗೆ ಜ್ಞಾನೋದಯ ಆಗತ್ತೆ ಇಲ್ಲ ನಾನು ಸಾಯೋಲ್ಲ ಇನ್ನು ದುಡಿತೇನೆ ನೋಡಿ ಇದು ಬಹಳ ಹೇಳ್ತಾ ಇದ್ದ ಕಥೆ ನಾನು ದುಡಿತೇನೆ ಆಮೇಲೆ ಅದೆಲ್ಲ ಸರಿ ನಿನಗೆ ಇಷ್ಟು ಜ್ಞಾನ ಯಾಕೆ ಬಂತು ನಿನ್ನ ನರಿ ನೀನು ಇಷ್ಟು ತಿಳುವಳಿಕೆ ಹೇಗೆ ಬಂತು ನಾನು ನಿನ್ನ ಹಾಗೆ ಹಿಂದೆ ನಿಮ್ಮ ಮನುಷ್ಯ ಆಗಿದ್ದೆ ಆವಾಗ ನಾನು ಕೂಡ ವಾಕ್ಯಾರ್ಥ ಮಾಡಿ ಪಂಡಿತರನ್ನ ಹೇಳಿದ ಸಭೆಯಲ್ಲಿ ಸೋದಿಸಿ ಶಾಲೆ ಹಾಕ್ಕೊಂಡೆ ಏನು ಸಾಧನೆ ಮಾಡಿದ್ರಿಂದ ನರಿಯಾಗಿ ಹುಟ್ಟಿದೆ ಅಂತ ನಾನು ಪಂಡಿತರನ್ನ ಸೋದಿಸಿ ಶಾಲೆ ಹಾಕ್ಕೊಂಡು ಮೇಲದೆ ಸಭೆಯಲ್ಲಿ ಏನು ಸಾಧನೆ ಮಾಡಲಿಲ್ಲ ಅದರ ಪರಿಣಾಮವಾಗಿ ನಾನು ನರಿಯಾಗಿ ಹುಟ್ಟಿದೆ ಅಂತ ವಸ್ತುತ ಅವು ಹಿಂದಿನದಲ್ಲಿ ಮನುಷ್ಯನಾಗಿದ್ದವಲ್ಲ ಅದು ಇಂದ್ರ ಅಂದರೆ ನರನಿಗಿಂತ ನರಿ ಮೇಲು ಅಂತ ತೋರಿಸೋ ಒಂದು ಕಥೆ ಅದು ನರಿಯ ಬುದ್ಧಿ ನರನಿಗೆ ಬರದೆ ಹೋಯ್ತಲ್ಲ ಇಂದ್ರ ನರಿಯ ರೂಪದಲ್ಲಿ ಬಂದದ್ದು ಬಟ್ ಬಹಳ ರೋಚಕವಾದ ಕಥೆ ಯಾಕಂದರೆ ನಾವು ಎರಡು ಕೈ ಕೊಟ್ಟಿದ್ದಾನೆ ಭಗವಂತ ಬಾಯಿ ಇದೆರಡು ಅದಕ್ಕೆ ನಮ್ಮಲ್ಲಿ ಕೈ ಬಾಯಿ ಶುದ್ಧಿ ಅಂತ ಹೇಳ್ತಾರೆ ನಾವು ಅದನ್ನು ದುರುಪಯೋಗ ಮಾಡಿಕೊಂಡೆವು ಕೈ ಕೊಟ್ಟರೆ ದುಡಿಲಿಕ್ಕೆ ಅಂತ ಕೈ ಕೊಟ್ಟರೆ ನಾವು ಪ್ರಾಣಿಗಳು ಹೀಗೆ ಕೈ ನಾವು ಹೀಗೆ ಮಾಡಿ ಎಲ್ಲರ ಮುಂದೆ ನಮ್ಮ ಕೈಯನ್ನ ಹಿಂಗೆ ಇವಂತೆ ಓಡಿ ಇದು ದುರುಪಯೋಗ ಅಪರಿಗ್ರಹ ಕೈಯನ್ನು ಹೀಗೆ ಮುಂದೆ ಒಡ್ಡಬೇಡ ಅಂತ ಹೇಳಿ ಯಾವತ್ತು ನಾವು ಅದನ್ನೇ ಮುಖ್ಯ ಕಾರ್ಯಕ್ರಮ ಕಡೆ ಆದಾದರೂ ಒಂದು ಡೊನೇಷನ್ ಬುಕ್ ಇಟ್ಕೊಂಡು ಹೋಗುದು ಅದಕ್ಕೆ ಇದು ಇದೆಲ್ಲದರಿಂದ ಮೀರತಕ್ಕಂಥ ರೀತಿಯಲ್ಲಿ ಎಚ್ಚರ ಬರಬೇಕಾಗಿದ್ದರೆ ಸ ಆತ್ಮ ಸ ವಿಜ್ಞೇಯ ಅದನ್ನ ವಿವರಣೆ ಮಾಡತಕ್ಕಂಥ ಇದು ಒಂದು ಗದ್ಯ ಅದಕ್ಕೆ ಬ್ರಹ್ಮದೃಷ್ಟವಾದ 9 ಮಂತ್ರಗಳನ್ನು ಮುಂದೆ ಹೇಳ್ತಾರೆ ಸ ಆತ್ಮ ಸ ವಿಜ್ಞೇಯ ಅಂತ ಅತ್ರ ಇದೆ ಶ್ಲೋಕಾಹ ಭವಂತಿ 9 ಶ್ಲೋಕಗಳಿದೆ 9 ಶ್ಲೋಕಗಳು ಪೂರ್ತಿ ಈಗ ಆಗೋಲ್ಲ ಮತ್ತೆ ನಾವು ಸಾಯಂಕಾಲ ನೋಡೋಣ ನಾನು ಅದರ ಮೊದಲನೇ ಶ್ಲೋಕವನ್ನು ನಿವೃತ್ತೇ ಸರ್ವ ದುಃಖಾನಾಂ ಈಶಾನ ಪ್ರಭುರವ್ಯಯ ಅದ್ವೈತ ಸರ್ವಭಾವಾನಾಂ ದೇವಸ್ತುರ್ಯೋ ವಿಭುಸ್ಮೃತ ತುರಿಯ ರೂಪದ ವಿವರಣೆ ಕೊಟ್ಟಿರಲಿ ನಿವೃತ್ತೇ ಸರ್ವ ದುಃಖಾನಾಂ ಈಶಾನ ಪ್ರಭುರವ್ಯಯ
ನಿವೃತ್ತೆ ಸರ್ವ ದುಃಖಾನಾಂ ನಿವೃತ್ತೇ ಪ್ರಭು. ನಮ್ಮಲ್ಲಿ ಇರತಕ್ಕಂಥ ಎಲ್ಲ ದುಃಖಗಳ ನಿವೃತ್ತಿಗೆ ಕಾರಣನಾದವ ಅವ ತುರಿಯ ರೂಪ. ಯಾಕಂದ್ರೆ ಮೋಕ್ಷದ ದುಃಖ ಇಲ್ಲ. ಸರ್ವ ದುಃಖಾನಾಂ ನಿವೃತ್ತೇ ಪ್ರಭು, ಅದನ್ನು ನಿವೃತ್ತಿ ಮಾಡಲಿಕ್ಕೆ ತಾಕತ್ತಿರುವ ರೂಪ ಸಮರ್ಥನಾದ ಕಾರಣನಾದವ ಭಗವಂತ. ಯಾಕೆಂದರೆ ಅವನು ಈಶಾನ. ಈಶರು ಅಂದರೆ ನಮಗಿಂತ ಎತ್ತರದಲ್ಲಿರುವವರು, ಮುಕ್ತರು. ಅವರಿಗೂ ಕೂಡ ಅನ ಅಂದರೆ ಚೇಷ್ಟಕ. ಈಶಾನ ಈಶಾನಾಂ ಅನನಾದ ಈಶಾನ ಅಂದರೆ ಮುಕ್ತರನ್ನು ನೇಮಿಸತಕ್ಕಂಥ ರೂಪ ಅದು. ಆದ್ದರಿಂದ ಸರ್ವ ದುಃಖ ನಿವೃತ್ತಿ ಕಾರಣ. ಅದು ಎಂಥ ದುಃಖ ನಿವೃತ್ತಿ ಅಂದರೆ ಅವ್ಯಯ. ದುಃಖ ನಿವೃತ್ತಿ ಆಯಿತು ಮತ್ತು ಪುನಃ ಬರುತ್ತೋ ಇಲ್ಲ. ಅವನು ಅವ್ಯಯ. ಅವನಿಂದ ಪಡೆಯುವ ದುಃಖ ನಿವೃತ್ತಿಯು ಕೂಡ ಅವ್ಯಯ. ಅವನು ಎಂಥವನು? ಅದ್ವೈತ ಸರ್ವಭಾವಾನಾಂ, ಅದ್ವೈತ ಸರ್ವಭಾವಾನಾಂ ದೇವ. ಅದ್ವೈತ ಶಬ್ದಕ್ಕೆ ಅರ್ಥ ನಾನು ವಿವರಿಸಿದೆ. ಅವನಲ್ಲಿ ಭೇದ ಇಲ್ಲ, ವಿಪರೀತ ಜ್ಞಾನವೂ ಇಲ್ಲ. ಆಮೇಲೆ ಸರ್ವಭಾವಾನಾಂ ದೇವ. ಸಂಭಾವ ಅಂದರೆ ಜೀವ. ಸರ್ವಭಾವಾನಾಂ ಸಮಸ್ತ ಜೀವರಿಗೂ ಕೂಡ ದೇವ ಅಂದರೆ ಗಮ್ಯ, ನೀವು ಗತವು ಅಂತ. ಮೋಕ್ಷದಲ್ಲಿ ಎಲ್ಲ ಜೀವರು ಹೋಗಿ ಸೇರಬೇಕಾದ ತಾಣ, ಡೆಸ್ಟಿನೇಟ್, ದ ಲಾಸ್ಟ್ ಡೆಸ್ಟಿನೇಷನ್ ಆಫ್ ಎ ಜೀವ. ಅದ್ವೈತ ಸರ್ವಭಾವಾನಾಂ ದೇವ ಯಾರವ? ತುರ್ಯ. ಅವನೇ ತುರ್ಯ, ನಾಲ್ಕನೇ ರೂಪ ಅದು. ಅದನ್ನು ವಿಭುಹು ಸ್ಮೃತಃ. ಅವನು ಮೋಕ್ಷದಲ್ಲಿ ಮಾತ್ರ ನಿಯಾಮಕ, ಉಳಿದಲ್ಲಿ ಅವನ ಕೆಪ್ಯಾಸಿಟಿ ಇಲ್ಲ ಅಂತ ತಿಳ್ಕೊಬಿಡಿ. ಹೀ ಈಸ್ ವಿಭುಹು, ಹೀ ಈಸ್ ಆಲ್ ಪವರ್ಫುಲ್. ಬಟ್ ಒಂದೊಂದು ರೂಪದಿಂದ ಒಂದೊಂದು ಕ್ರಿಯೆಯನ್ನು ಮಾಡ್ತಾನೆ, ಅದು ಅವನ ಲೀಲೆ. ಇತಿ ಸ್ಮೃತಃ, ಜ್ಞಾನಿಗಳ ಧ್ಯಾನದಲ್ಲಿ ಹೀಗೆ ಗೋಚರ ಆಗಿದ್ದಾನೆ ಭಗವಂತ. ಇದರ ಜೊತೆಗೆ ನಾವು ಇವತ್ತಿನ ಬೆಳಗಿನ ತುರಿಯ ರೂಪದ ಚಿಂತನೆಯನ್ನು ಮುಗಿಸೋಣ. ಸಂಜೆ ಬಹಳ ವಿಷಯ ಇದೆ, ಮತ್ತೆ ಬಹಳ ವಿಚಿತ್ರವಾದಂಥ ಶ್ಲೋಕಗಳು ಬರ್ತಾವೆ. ಮಾಯಾ ಮಾತ್ರವಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತ ಮುಂದೆ ಬರುತ್ತೆ. ಅದನ್ನು ಆಚಾರ್ಯರು ಹೇಗೆ ಅದರ ಅರ್ಥದ ಸೊಬಗನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ, ಅದನ್ನು ಅಂದರೆ ಬಹಳ ಅದ್ಭುತವಾದ ಅರ್ಥ ಕೊಟ್ಟುಬಿಡ್ತಾರೆ. ಅದನ್ನು ಓದಿಸಿದ ಮೇಲೆ ಹಾಗಲ್ಲದೆ ಬೇರೆ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ ಅನಿಸುತ್ತೆ. ಆ ರೀತಿ ಅದನ್ನು ವಿವರಿಸ್ತಾರೆ ಅವರು. ಪ್ರಪಂಚೋ ಯದಿ ವಿದ್ಯೇತ, ಇದು ಸುಳ್ಳು, ಪ್ರಪಂಚ ಇದ್ದರೆ ನಿವರ್ತೇತನ ಸಂಶಯ. ಮಾಯಾ ಮಾತ್ರ ದ್ವೈತಂ ಅದ್ವೈತಂ ಪರಮಾರ್ಥ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ. ಎಲ್ಲ ನೋಡಿದರೆ ಈ ಪ್ರಪಂಚ ಸುಳ್ಳು, ದ್ವೈತ ಸುಳ್ಳು, ಅದ್ವೈತ ಅನ್ನೋದೇ ಸತ್ಯ, ಮಾಯಾ ಮಾತ್ರ ಇದೆಲ್ಲ ಬರೇ ಮಾಯೆ ಅಂತ ಅರ್ಥ ಬರೋ ಹಾಗೆ ಆ ಶ್ಲೋಕ ಇದೆ. ಯಾಕೆಂದರೆ ವೇದದ ಒಂದು ಸ್ವಭಾವ ಏನು ಗೊತ್ತುಂಟ? ಪರೋಕ್ಷ ಪ್ರಿಯ ಇವ ಹಿ ದೇವಾ. ವೇದ ಯಾವತ್ತೂ ಕೂಡ ನ್ಯೂಸ್ ಪೇಪರ್ನ ಹಾಗೆ ಕ್ಲಿಯರ್ ಕಟ್ಟಾಗಿ ಹೇಳೋಲ್ಲ. ಅದು ವೇದದ ಭಾಷೆ. ಹೇಗೆಂದರೆ ಅದನ್ನು ಅದು ಹೇಳುವಂಥದ್ದು ಹಾಗೂ ಆಗ್ಬೋದು ಹೀಗಾಗ್ಬೋದು, ಎರಡೂ ಅರ್ಥದಲ್ಲಿ ತೆರೆದುಕೊಳ್ಳುವಂತೆ ಒಂಥರ ಇಂಡೆಫಿನಿಟ್ ಆಗಿ, ಅಂದರೆ ಆಂಬಿಗ್ವಿಟಿ ಅಂತ ಹೇಳ್ತಾರಲ್ಲ ಇಂಗ್ಲೀಷ್. ಆಂಬಿಗ್ವಿಟಿ ಈಸ್ ದ ಎಸೆನ್ಸ್ ಆಫ್ ವೇದಸ್. ಅದು ಆಂಬಿಗ್ಯುವಸ್ ಆಗಿರುತ್ತೆ, ನಿಮಗೆ ಅದು ಸ್ಪಷ್ಟತೆ ಇರೋದಿಲ್ಲ. ಯಾಕೆಂದರೆ ಅದನ್ನು ನೀವು ಸಾಧನೆಯಿಂದ ಅದನ್ನು ಸ್ಪಷ್ಟ ಮಾಡಿಕೊಳ್ಬೇಕು. ಅದೇ ಬಾಯ್ಬಿಟ್ಟು ಹೇಳೋದಿಲ್ಲ, ಹಾಗೂ ಆಗ್ಬೋದು ಹಾಗೋ ಹೀಗೋ, ಅದು ನಿಮಗೆ ಬಿಟ್ಟದ್ದು, ನಿಮ್ಮ ಜೀವ ಸ್ವರೂಪಕ್ಕೆ ಬಿಟ್ಟದ್ದು. ಹಾಗೆ ಆದರೆ ಹಾಗೆ, ಹೀಗಾದರೆ ಹೀಗೆ. ಅಂದರೆ ಯಾವ ವೇದವು ಬಹಳ ಸ್ಪಷ್ಟವಾಗಿ ಸತ್ಯವನ್ನು ಹೇಳೋದಿಲ್ಲ. ಅಂದರೆ ಎಲ್ಲ ಅಂತಲ್ಲ, ಕೆಲವೊಮ್ಮೆ ಆ ಅಸ್ಪಷ್ಟತೆಯನ್ನು ನಿವಾರಣೆ ಮಾಡೋದಕ್ಕೂ ಸ್ಪಷ್ಟ ವಚನಗಳು ಅಲ್ಲಲ್ಲಿ ಬರ್ತವೆ. ಆದರೆ ಹೆಚ್ಚಿನ ವೇದ ಭಾಗಗಳು ಅದು ಪರೋಕ್ಷ ಪ್ರಿಯ, ಪರೋಕ್ಷವಾದೋ ವೇದೋಯಂ. ಅದು ಅವರು ಪರೋಕ್ಷ ಇಂಡೈರೆಕ್ಟಾಗಿ ಹೇಳುತ್ತೆ, ಡೈರೆಕ್ಟಾಗಿ ಏನನ್ನು ಸ್ಪಷ್ಟವಾಗಿ ಹೇಳೋದಿಲ್ಲ. ಹಾಗಾಗಿ ಅದರಲ್ಲಿ ಒಂದು ರೀತಿಯ ಅದ್ವೈತ ಅಂದರೆ ಅದ್ವೈತ, ಅದ್ವೈತ ಅಂದರೆ ಇವತ್ತು ಎರಡೂ ಅರ್ಥ ಪರವಾಗಿದೆ. ಆದರೆ ಅದು ಹೇಗೆ ದ್ವೈತ ಪರವಾಗಿ ತೆರೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ನಾವು ಸಂಜೆ ಸೇರಿದಾಗ ನೋಡೋಣ. ಈಗ ಶಾಂತಿ ಪಾಠ. ಸಹನಾಭವತು ಸಹನೋ ಗುಣಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಭದ್ರಂ ಕರ್ಣೇ ನಿಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈ ಸ್ಪಷ್ಟುವಾಂ ಸತ್ತನೋಭಿರ್ವ್ಯಷೇಮ ದೇವಹಿತೈಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನ ಪೂಷಾ ವಿಶ್ವರೇದಾಃ ಸ್ವಸ್ತಿ ನಸ್ತಾರಕ್ಷೋ ಅರಿಷ್ಟರೇವ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿಃ.